ನಮಸ್ಕಾರ ಸ್ನೇಹಿತರೆ, ಸ್ವಾದಿಷ್ಟ ಪಾಕಶಾಲೆಗೆ ಸ್ವಾಗತ. ಈಗ ಮಾವಿನಕಾಯಿ ಸೀಸನ್ ಶುರುವಾಗಿದೆ, ಹಾಗೆ ಹಬ್ಬ ಕೂಡ ಹತ್ತಿರದಲ್ಲಿ ಬರ್ತಾ ಇದೆ. ಸೊ ಹುಳುಳಿಯಾಗಿ ಕಾರ್ಕಾರವಾಗಿ ಮಾವಿನಕಾಯಿ ಚಿತ್ರಾನ್ನ ತಿನ್ನಲಿಕ್ಕೆ ಯಾರಿಗೆ ಇಷ್ಟ ಆಗಲ್ಲ ಹೇಳಿ? ಹಾಗಾದರೆ ನೋಡೋಣ ಬನ್ನಿ ಮಾಡೋದು ಹೇಗೆ ಅಂತ. ನಾನು ಈ ಲೋಟದಲ್ಲಿ ಒಂದು ಲೋಟದಷ್ಟು ನಾರ್ಮಲ್ ಊಟದ ಅಕ್ಕಿ ತೊಗೊಳ್ತಾ ಇದ್ದೀನಿ. ಚೆನ್ನಾಗಿ ತೊಳ್ಕೊಳ್ಳೋಣ ಅಕ್ಕಿನ. ಹಾಗೆ ನೀವು ನೆನೆಸಿಟ್ಟು ಕೂಡ ಮಾಡ್ಬೋದು ಅಕ್ಕಿನ, ಚೆನ್ನಾಗಿ ಉದುರುದ್ರಾಗುತ್ತೆ, ಇಲ್ಲ ಹಾಗೆ ಸಹಿತ ಮಾಡ್ಬೋದು. ಓಕೆ, ಬಾಸುಮತಿ ರೈಸ್ ಎಲ್ಲ ಯೂಸ್ ಮಾಡಲಿಕ್ಕೆ ಹೋಗ್ಬೇಡಿ, ಚೆನ್ನಾಗಿ ಬರೋದಿಲ್ಲ, ಅದರದ್ದೇ ಫ್ಲೇವರ್ ಡಾಮಿನೇಟ್ ಆಗಿಬಿಡುತ್ತೆ. ಚೆನ್ನಾಗಿ ತೊಳ್ಕೊಂಡಾಗಿದೆ ಅಕ್ಕಿನ. ಈಗ ನಾನು ನೆಕ್ಸ್ಟು ಒಂದು ಲೋಟಕ್ಕೆ ಎರಡು ಲೋಟದಷ್ಟು ನೀರು ಹಾಕ್ತಾ ಇದ್ದೀನಿ, ಇಷ್ಟು ಕರೆಕ್ಟಾಗಿರುತ್ತೆ. ಸೊ 1:2 ರೇಷ್ಯೋ. ಹಾಗೆ ಒಂದೇ ಒಂದು ಸ್ಪೂನ್ನಷ್ಟು ಎಣ್ಣೆ ಹಾಕ್ತಾ ಇದ್ದೀನಿ. ಅನ್ನ ಬಿಡಿಬಿಡಿಯಾಗಿ ತುಂಬ ಚೆನ್ನಾಗಾಗುತ್ತೆ. ನಾವು ಮುಚ್ಚಿಟ್ಟಿದ್ದೀನಿ, 3 ವಿಸಲ್ ತೆಕ್ಕೊಳ್ಳೋಣ. ಅನ್ನ ಆಗಲಿ ಅಷ್ಟರಲ್ಲಿ ನಾವು ಇದಕ್ಕೆ ಬೇಕಿರೋ ಮಸಾಲೆನ ರುಬ್ಕೋಣ. ನಾನು ಒಂದು ದೊಡ್ಡ ಸೈಜಿನ ಮಾವಿನಕಾಯಿ ತೊಗೊಂಡಿದ್ದೀನಿ. ಹಾಗೆ ಕಾಯಿ ತುರಿ, ಅರಿಶಿನ, ಸಾಸಿವೆ, ಹಸಿಮೆಣಸಿನಕಾಯಿ. ಮಾವಿನಕಾಯಿ ತುರಿ ಪೂರ್ತಿ ಹಾಕ್ತಾ ಇಲ್ಲ, ಅರ್ಧದಷ್ಟು ಮಾತ್ರ ನಾನು ರುಬ್ಲಿಕ್ಕೆ ಹಾಕ್ತಾ ಇದ್ದೀನಿ. ಇನ್ನು ಅರ್ಧ ಹಾಗೆ ಮೇಲೆ ಚಿತ್ರಾನ್ನದ ಮೇಲೆ ಹಾಕ್ತೀನಿ, ಚೆನ್ನಾಗಿರುತ್ತೆ ಆ ರೀತಿ ಮಾಡೋದ್ರಿಂದ. ನೆಕ್ಸ್ಟ್ ನಾನು ಹಸಿಮೆಣಸಿನ್ಕಾಯಿ 1-3 ಹಾಕ್ತಾ ಇದ್ದೀನಿ. ನಿಮ್ಮ ಖಾರಕ್ಕೆ ಅನುಗುಣವಾಗಿ ಅಡ್ಜಸ್ಟ್ ಮಾಡ್ಕೊಳ್ಳಿ, ಇನ್ನೂ ಖಾರ ಬೇಕು ಅಂದರೆ 1 ಅಥವಾ 2 ಸೇರಿಸ್ಕೊಳ್ಳಿ. ನೆಕ್ಸ್ಟು ನಾನು ಕಾಯಿ ತುರಿ ಹಾಕ್ತಾ ಇದ್ದೀನಿ, ಒಂದು 1/2 ಕಪ್ನಷ್ಟು ಕಾಯಿ ತುರಿ ತೊಗೊಂಡಿದ್ದೀನಿ. ಅದರ ಅದನ್ನು ಅಷ್ಟೇ, ಅರ್ಧ ಮಾತ್ರ ಹಾಕ್ತಾ ಇದ್ದೀನಿ, ಉಳಿದಿದ್ದು ಅರ್ಧ ಆಮೇಲೆ ಸೇರಿಸ್ಕೊಳ್ಳೋಣ. ಹಾಗೆ ಸಾಸಿವೆ ಹಾಕ್ತಾ ಇದ್ದೀನಿ, ಹುರಿದಿಲ್ಲ ನಾನಿದು, ಹಾಗೆ ಸಾಸಿವೆ ಹಾಕ್ತಾ ಇದ್ದೀನಿ. 1/4 ಟೀಸ್ಪೂನಷ್ಟು ಸಾಸಿವೆ ಹಾಕ್ತಾ ಇದ್ದೀನಿ, ಅರಿಶಿನ ಚೂರೇ ಚೂರು, ಹಾಗೆ ಒಂದು ಸ್ವಲ್ಪ ಸ್ವಲ್ಪ ಹಿಂಗೆ ಹಾಕ್ತಾ ಇದ್ದೀನಿ, ಚೆನ್ನಾಗಿರುತ್ತೆ ಫ್ಲೇವರು. ಹಾಕಿ ಇದನ್ನು ನೀರು ಹಾಕ್ತೀನಿ. ಹಾಗೆ ನೀವು ತರ್ತರಿಯಾಗಿ ರುಬ್ಕೊಳ್ಳಿ, ಪೂರ್ತಿ ಫೈನಾಗೇನು ಪಾಯಸ ಮಾಡೋದು ಬೇಡ, ಚೆನ್ನಾಗಿರಲ್ಲ ಪೂರ್ತಿ ನುಣ್ಣಗೆ ರುಬ್ಕೊಂಬಿಟ್ರೆ. ಅವಶ್ಯಕತೆ ಬಿದ್ದರೆ 1 ಟೀಸ್ಪೂನ್ ಅಥವಾ 2 ಟೀಸ್ಪೂನ್ ನೀರು ಹಾಕ್ಕೊಳ್ಳಿ ಸಾಕು, ಅದಕ್ಕಿಂತ ಜಾಸ್ತಿ ಬೇಡ. ನೋಡಿ ರುಬ್ಕೊಂಡಾಗಿದೆ, ಇಷ್ಟು ತರ್ತರಿಯಾಗಿರಲಿ, ಚೆನ್ನಾಗಿರುತ್ತೆ ಅವಾಗ ಟೇಸ್ಟು. ಈಗ ಮೊದಲಿಗೆ ಬಾಣಲಿಗೆ ಎಣ್ಣೆ ಹಾಕ್ಕೊಳ್ಳೋಣ. 1.5 ರಿಂದ 2.5 ಟೇಬಲ್ಸ್ಪೂನಷ್ಟು ಎಣ್ಣೆ ಹಾಕ್ತಾ ಇದ್ದೀನಿ. ಈಗ ಒಗ್ಗರಣೆಗೆ ಸಾಸಿವೆ, ಕಡಲೆಬೇಳೆ ಮತ್ತು ಉದ್ದಿನ ಬೇಳೆ ಹಾಕ್ತಾ ಇದ್ದೀನಿ. ಹಾಗೆ 1/2 ಒಣಮೆಣಸಿನ್ಕಾಯಿ ಹಾಕ್ತಾ ಇದ್ದೀನಿ. ಹಾಕಿ ಒಗ್ಗರಣೆ ಎಲ್ಲ ಆಗಲಿ, ಇಲ್ಲಿ ತುಂಬ ಫಾಸ್ಟಾಗಿ ರೆಡಿ ಮಾಡ್ಕೊಳ್ಬೋದು. ಹಾಗೆ ನಾವು ಮಾವಿನಕಾಯಿ ತುರಿ ಹಾಕಿ ಡೈರೆಕ್ಟಾಗಿ ಚಿತ್ರಾನ್ನ ಮಾಡ್ಬೋದು, ಬಟ್ ಈ ರೀತಿ ರುಬ್ಕೊಂಡು ಅರ್ಧ ತುರಿ ಹಾಕಿ ಆ ರೀತಿ ಮಾಡೋದನ್ನ ತುಂಬ ಚೆನ್ನಾಗಿ ಬರುತ್ತೆ. ಕಡಲೆಕಾಯಿ ಬೀಜ ಹಾಕ್ತಾ ಇದ್ದೀನಿ 1/2 ಟೇಬಲ್ಸ್ಪೂನ್ನಷ್ಟು. ಹಾಗೆ ಸ್ವಲ್ಪ ಹಿಂಗೆ ಹಾಕ್ತಾ ಇದ್ದೀನಿ. ಹಾಕಿ ಇದನ್ನು ಒಗ್ಗರಣೆ ಮಾಡ್ಕೊಳ್ಳೋಣ. ನೋಡಿ ಹಾಕ್ತಾ ಬಂದಿದೆ ಒಗ್ಗರಣೆ. ಈಗ ನಾನು ಕರಿಬೇವು ಹಾಕ್ತಾ ಇದ್ದೀನಿ. ಕರಿಬೇವು ಸ್ವಲ್ಪ ಜಾಸ್ತಿ ಹಾಕಿ ಚೆನ್ನಾಗಿರುತ್ತೆ, ಹಿಂಗು ಕರಿಬೇವೆಲ್ಲ, ಬಟ್ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಈಗ ರುಬ್ಬಿಟ್ಕೊಂಡಿರೋದು ಮಸಾಲೆ ಏನಿತ್ತು ಅದನ್ನು ಹಾಕ್ಕೊಳ್ಳೋಣ. ನೀವು ಮಸಾಲೆ ರುಬ್ಬುವಾಗ ನೀರು ಆದಷ್ಟು ಸೇರಿಸ್ಲಿಕ್ಕೆ ಹೋಗಬೇಡಿ, ಅವಶ್ಯಕತೆ ಬಿದ್ದರೆ ಮಾತ್ರ ಸೇರಿಸ್ಕೊಳ್ಳಿ. ಯಾಕಂದರೆ ಮಾವಿನಕಾಯಿನಲ್ಲೂ ನೀರಿರುತ್ತೆ, ನೀರು ಬಿಟ್ಟಿರುತ್ತೆ, ಸೊ ನೀರಿನ ಅವಶ್ಯಕತೆ ಬರೋದಿಲ್ಲ. ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು ನಾವು ಇದನ್ನು. ಎಣ್ಣೆ ಬಿಡ್ತಾ ಬರಬೇಕು, ಹಾಗೆ ಇದು ಗಟ್ಟಿ ಕೂಡ ಆಗ್ತಾ ಬರುತ್ತೆ ಪೇಸ್ಟು. ಚೆನ್ನಾಗಿ 1-3 ಮಿನಿಟ್ಸು ಫ್ಲೇಮು ಲೋ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಸ್ವಲ್ಪ ಅರಿಶಿನ ಹಾಕ್ತಾ ಇದ್ದೀನಿ 1/2 ಟೀಸ್ಪೂನ್ನಷ್ಟು. ಹಾಗೆ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ನೋಡ್ಕೊಂಡು ಹಾಕ್ಕೊಳ್ಳಿ. ಹುಳಿ ಇರುತ್ತೆ ಮಾವಿನಕಾಯಿ, ತುಂಬ ಬೇಗ ಉಪ್ಪಾಗಿಬಿಡುತ್ತೆ, ಸೊ ಉಪ್ಪು ನೋಡ್ಕೊಂಡು ನೋಡ್ಕೊಂಡು ಹಾಕ್ಕೊಳ್ಳಿ. ಸೊ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ, ಫ್ಲೇಮ್ ಲೋ ಟು ಮೀಡಿಯಮಲ್ಲಿ ಇಡಲಿ. ಹಾಗೆ ನೋಡಿ ಎಣ್ಣೆ ಸಹಿತ ಬಿಡ್ತಾ ಬಂದಿದೆ, ಹಾಗೆ ಗಟ್ಟಿ ಕೂಡ ಆಗಿದೆ ಇದು ಗೊಜ್ಜು. ನೀವು ಎಷ್ಟು ಬೇಕೋ ಅಷ್ಟು ಮಾಡಿಕೊಂಡು ಎತ್ತಿಟ್ಕೊಂಬಿಡ್ಬೋದು, ಬೇಕಾದಾಗ ಅನ್ನಕ್ಕೆ ಹಾಕ್ಕೊಂಡು ಕಲಿಸ್ಕೊಳ್ಬೋದು. ಸ್ವಲ್ಪ ಜಾಸ್ತಿ ಅನಿಸಿದೆ ಗೊಜ್ಜು, ನಾನು ಸ್ವಲ್ಪ ಎತ್ತಿಟ್ಕೊಂಬಿಡ್ತಾ ಇದ್ದೀನಿ ಈ ಮಸಾಲೆನ, ನಂತರ ಬೇಕಾದಾಗ ಮಿಕ್ಸ್ ಮಾಡ್ಕೊಳ್ಬೋದು. ನೀವು ಅನ್ನ ಮಾಡ್ಕೊಂಡು ಉದುರುದ್ರಾಗ ರೆಡಿ ಇತ್ತು ಅಂದರೆ ಅದನ್ನು ಕೂಡ ಹಾಕಿ ಮಿಕ್ಸ್ ಮಾಡ್ಬೋದು, ಸಪ್ರೇಟಾಗಿ ಅನ್ನ ಮಾಡಬೇಕು ಅಂತೇನಿಲ್ಲ. ನೋಡಿ ನಾನು ಇಷ್ಟು ಮಸಾಲೆಗೆ ಮಾತ್ರ ಇವಾಗ ಕಲಿಸ್ಕೊಳ್ತಾ ಇದ್ದೀನಿ ಚಿತ್ರಾನ್ನನ. ಈಗ ಮೊದಲಿಗೆ ಅನ್ನ ನಾನು ಚೆನ್ನಾಗಿ ಆಗಲಿಕ್ಕೆ ಇಟ್ಟಿದ್ದೆ ಇದನ್ನು, ಆಗ ಬಿಡಿಬಿಡಿಯಾಗಿ ಚೆನ್ನಾಗಿರುತ್ತೆ. ಬಿಸಿ ಅನ್ನಕ್ಕಿಂತ ಸ್ವಲ್ಪ ಆರಕ್ಕೆ ಇಟ್ಬಿಟ್ಟು ನಂತರ ಮಿಕ್ಸ್ ಮಾಡಿ. ಹಾಗೆ ಒಂದೇ ಸಲ ಅನ್ನ ಮಿಕ್ಸ್ ಮಾಡಬೇಡಿ, ಚೂರು ಚೂರಾಗಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಬನ್ನಿ. ನಿಮ್ಗೆ ಕರೆಕ್ಟಾಗಿ ಗೊತ್ತಾಗುತ್ತೆ ಎಷ್ಟು ಗೊಜ್ಜಿಗೆ ಬೇಕಾಗುತ್ತೆ ಅನ್ನ ಅಂತ ಹೇಳ್ಬಿಟ್ಟು. ಹಾಗೆ ನಿಧಾನಕ್ಕೆ ಮಿಕ್ಸ್ ಮಾಡಿ, ಫ್ಲೇಮ್ ಸ್ವಲ್ಪ ಲೋನಲ್ಲಿ ಇಟ್ಕೊಂಡು ಮಿಕ್ಸ್ ಮಾಡಿ. ನಂತರ ಬೇಕಾದ್ರೆ ನೀವು ಆಫ್ ಮಾಡಿಬಿಡ್ಬೋದು ಗ್ಯಾಸ್ ಫ್ಲೇಮಿಗೆ. ಸ್ವಲ್ಪ ಮಾವಿನಕಾಯಿ ತುರಿ ಹಾಕ್ತಾ ಇದ್ದೀನಿ ಮೇಲೆ, ಏನು ಎತ್ತಿ ಇಟ್ಕೊಂಡಿದ್ವಿ ಅದನ್ನು. ಹಾಕಿ ಇನ್ನೊಂದ್ಸಲ ಇನ್ನೊಂಚೂರು ಅನ್ನ ಸೇರಿಸ್ತಾ ಇದ್ದೀನಿ, ಇನ್ನೊಂದು ಬ್ಯಾಚು. ಹಾಕಿ ಜೆಂಟಲಾಗಿ ಮಿಕ್ಸ್ ಮಾಡೋಣ. ನಿಮ್ಗೆ ಏನಾದರೂ ಈ ಸ್ಟೇಜಲ್ಲಿ ಉಪ್ಪು ಕಡಿಮೆ ಇತ್ತು ಅನ್ಸಿದ್ರೆ ನೀವು ಬೇಕಾದ್ರೆ ಮಿಕ್ಸ್ ಮಾಡ್ಕೊಳ್ಬೋದು. ಗೊಜ್ಜುನೂ ಅಷ್ಟೇ, ನೀವು ಅದು ಆರಿದ ನಂತರ ಒಂದು ಏರ್ ಟೈಟ್ ಬಾಕ್ಸ್ನಲ್ಲಿ ಹಾಕಿ ಎತ್ತಿಟ್ಕೊಂಡ್ಬಿಡಿ. ಈಗ ನೋಡಿ ಸ್ವಲ್ಪ ಕಾಯಿ ತುರಿ ಹಾಕ್ತಾ ಇದ್ದೀನಿ, ಏನು ಉಳಿಸಿಟ್ಕೊಂಡಿದ್ವಲ್ಲ ಅದು. ಹಾಗೆ ಕೊತ್ತಂಬರಿ ಸೊಪ್ಪು ಚೆನ್ನಾಗಿ ಹಾಕಿ ಜಾಸ್ತಿ, ತುಂಬ ಚೆನ್ನಾಗಿ ಬರುತ್ತೆ, ನೋಡೋಕ್ಕೂ ಅಟ್ರ್ಯಾಕ್ಟಿವ್ ಆಗಿರುತ್ತೆ, ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಹಾಕಿ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ಎಷ್ಟು ಬೇಗ ರೆಡಿ ಮಾಡ್ಕೊಂಬಿಡ್ಬೋದು, ತುಂಬ ರುಚಿಯಾಗಿರುತ್ತೆ. ಈ ಸೀಸನಲ್ಲಿ ಮಾಡಲೇಬೇಕಾದಂಥ ಚಿತ್ರಾನ್ನ ಇದು. ಹಾಗೆ ನಂದು ಇನ್ನೊಂದು ಮಾವಿನಕಾಯಿ ಚಿತ್ರಾನ್ನದ ರೆಸಿಪಿ ಇದೆ, ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಖಂಡಿತ ಟ್ರೈ ಮಾಡಿ ನೋಡಿ, ಅದು ತುಂಬ ರುಚಿಯಾಗಿರುತ್ತೆ. ಈಗ ನನ್ನ ರೆಸಿಪೀಸ್ ನಿಮ್ಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.